ಬಿಜೆಪಿಯ ಒಂದು ವರ್ಗದ ನಾಯಕರು ಜಾತ್ಯತೀತ ಶಬ್ದವನ್ನು ಹಂಗಿಸ್ತಾರೆ. ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ, ಪ್ರಜ್ಞಾ ಸಿಂಗ್ ಠಾಕೂರ್, ನಳಿನ್ ಕುಮಾರ್ ಕಟೀಲ್, ಗಾಂಧಿಯನ್ನು ನಿಂದಿಸುವ ಬಲಪಂಥೀಯರು ಬಹುತೇಕ ಬಿಜೆಪಿ ಮತ್ತು ಪರಿವಾರದವರು. ಒಂದು ಕಡೆ ಹೊಗಳಿಕೆ, ಇನ್ನೊಂದು ಕಡೆ ತೆಗಳಿಕೆ. ಬಿಜೆಪಿಯವರು ಯಾವತ್ತೂ ಕೂಡ ಬಿಜೆಪಿಯ ತಳಮಟ್ಟದಿಂದ ಒಂದು ವರ್ಗದ ನಾಯಕರು ಜಾತ್ಯತೀತ ಶಬ್ದವನ್ನು ಹಂಗಿಸ್ತಾರೆ. ಎರಡನೇದು ಗಾಂಧಿ ಅಪ್ರಸ್ತುತ ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರಿರ್ಬೋದು, ಸಂಘ ಪರಿವಾರದ ಮೋಹನ್ ಭಾಗವತ್ ಇರ್ಬೋದು, ಆ ಟಾಪ್ ಕ್ಯಾಡರ್ ಏನಿದೆ ಅವರು ಗಾಂಧಿಯನ್ನು ಹೊಗಳ್ತಾರೆ, ಗಾಂಧಿಯ ಪ್ರಸ್ತುತತೆ ಬಗ್ಗೆ ಹೇಳ್ತಾರೆ, ಮತ್ತು ಮೋಹನ್ ಭಾಗವತರಂಥವರು ಮುಸ್ಲಿಂ ಈ ದೇಶದ ಅವಿಭಾಜ್ಯ ಅಂಗ ಅಂತ ಪದೇ ಪದೇ ಹೇಳ್ತಾರೆ. ಈ ಸೆಕ್ಯುಲರಿಸಂ, ಜಾತ್ಯತೀತತೆ ಹೇಳೋ ಶಬ್ದವನ್ನು ಕಟುವಾಗಿ ವಿರೋಧಿಸುವ ಒಂದು ವರ್ಗ ಬಿಜೆಪಿ ಮತ್ತು ಸಂಘ ಪರಿವಾರದ್ದು. ಚುನಾವಣೆಯ ಸಂದರ್ಭದಲ್ಲಿ ಅವ್ಯಾಹತವಾಗಿ ಇದನ್ನು ಬಳಸ್ತಾರೆ. ಈಗ ನಿಮಗೆ ನಾನು ಒಂದು ಬಿಜೆಪಿಯ ಸಂವಿಧಾನ, ಪಾರ್ಟಿ ಕಾನ್ಸ್ಟಿಟ್ಯೂಷನ್, ಅದು ನಂಬರ್ 1 ನೋಡಿ, ಇದನ್ನು ಜೂಮ್ ಮಾಡಿ ಓದಿ. 2004 ಮತ್ತು 2012 ಈ ಎಲ್ಲ ಕಾನ್ಸ್ಟಿಟ್ಯೂಷನ್ಗಳಲ್ಲಿ ಕೂಡ ಸೆಕ್ಯುಲರಿಸಂ ಪಾರ್ಟಿ ಹೇಳೇ ಅದು ಅವರ ಕಾನ್ಸ್ಟಿಟ್ಯೂಷನ್ನಲ್ಲಿದೆ. 1 ಮತ್ತು 2 ಈ ಫೋಟೋಗಳನ್ನು ನೋಡಿ, ಇದು ಅವರ ಕಾನ್ಸ್ಟಿಟ್ಯೂಷನ್ನಿನ ಪ್ರತಿ. ಇದರಲ್ಲಿ ನೀವು ಇನ್ನೊಮ್ಮೆ ಗಮನಿಸಿ, ಮಹಾತ್ಮ ಗಾಂಧೀಜಿಯವರ ಅಂದರೆ ಗಾಂಧಿಯಂ ಸೋಷಿಯಲಿಸಂ ಹೇಳುವ ಶಬ್ದ ಅವರ ಸಂವಿಧಾನದಲ್ಲಿ ಇದೆ. ಅಂದರೆ ಯಾರು ಇವತ್ತು ತಳಮಟ್ಟದ ಕಾರ್ಯಕರ್ತರು, ಬಿಜೆಪಿ ಸಂಘ ಪರಿವಾರದ ಕಾರ್ಯಕರ್ತರು ತಮ್ಮ ಭಾಷಣ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅದರ ಕೆಲವು ಮುಖಂಡರು ಅವ್ಯಾಹತವಾಗಿ ಜಾತ್ಯತೀತ ಶಬ್ದದ ಮೇಲೆ ದಾಳಿ ಮಾಡ್ತಾರೋ, ಯಾರೆಲ್ಲರೂ ಗಾಂಧಿ ಅಪ್ರಸ್ತುತ ಅಂತೇಳಿ ನಿಂದನೆ ಮಾಡ್ತಾರೋ, ಅವರದೇ ಪಕ್ಷದ ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ಎರಡೂ ವಿಷಯಗಳು ಇವತ್ತಿಗೂ ಇದೆ. ಏನು ಈ ಗೊಂದಲ? ಗೊಂದಲ ಅಂತಂದರೆ ಬಿಜೆಪಿ ತನ್ನ ಹೈಕಮಾಂಡ್, ಸಂಘ ಪರಿವಾರ ಹೈಕಮಾಂಡ್ ನಾಯಕರು ಅದನ್ನು ಯಾವತ್ತೂ ಮಾತಾಡಿಕೊಂಡು ಬರ್ತಾರೆ. ಸೆಕ್ಯುಲರಿಸಮು ಮುಸ್ಲಿಮರು ನಮ್ಮವರೇ ಹೇಳ್ತಾರೆ, ಈಚೆಯಿಂದ ಗಾಂಧಿಯು ಬಗ್ಗೆಯೂ ಹೊಗಳುತ್ತಾ ಇರ್ತಾರೆ. ಅದರ ಕೆಳಗೆ 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 ಬಂದಾಗೆ ಅದರ ವಿರೋಧವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಅವ್ರ ಪಾಡಿಗವ್ ನೀನು ಹೊಡೆದಾಗೆ ಮಾಡು, ನಾನು ಅತ್ತಾಗೆ ಮಾಡ್ತೇನೆ ಅಂತ. ಈ ಹೊಡೆದಾಗೆ ಮಾಡು ಅತ್ತಾಗೆ ಮಾಡು ಹೇಳುವ ಗೊಂದಲ ಉಂಟಲ್ಲ, ಈ ಗೊಂದಲದಿಂದಾಗಿ ನಮ್ಮಲ್ಲಿ ಜನರಿಗೆ ಏನಾಗ್ತದೆ, ಚುನಾವಣೆಯ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಇವರನ್ನು ಎಬ್ಬಿಸ್ತಾರೆ. ಯಾರು? ತಳಮಟ್ಟದ ಮುಖಂಡರು ಮತ್ತು ಕಾರ್ಯಕರ್ತರು. ನೀವು ಸಾಮಾಜಿಕ ಜಾಲತಾಣ ನೋಡಿ, ಗಾಂಧಿಯನ್ನು ನಿಂದಿಸುವ ಬಲಪಂಥೀಯರು ಬಹುತೇಕ ಬಿಜೆಪಿ ಮತ್ತು ಪರಿವಾರದವರು. ಹಾಗಿದ್ದರೆ ಅವರ ನಾಯಕರು ಹೇಳಿದ್ದನ್ನು ಅವರು ಯಾಕೆ ಕೇಳುವುದಿಲ್ಲ, ಅದನ್ನೇ ಯಾಕೆ ಹೇಳುವುದಿಲ್ಲ? ಅಥವಾ ತಳಮಟ್ಟದ ಕಾರ್ಯಕರ್ತರು ಮಾಡ್ತಾ ಇರೋದು ತಪ್ಪು ಅಂತ ಲೀಡರ್ಸ್ ಯಾಕೆ ಹೇಳುವುದಿಲ್ಲ? ಎರಡನ್ನೂ ಮೇಂಟೈನ್ ಮಾಡ್ತಾರೆ. ಒಂದು ಕಡೆ ಹೊಗಳಿಕೆ, ಇನ್ನೊಂದು ಕಡೆ ತೆಗಳಿಕೆ. ಒಂದು ಕಡೆ ಬೈಗುಳ, ಇನ್ನೊಂದು ಕಡೆ ಇದು ಬೆಂಬಲ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ತಳಮಟ್ಟದಲ್ಲಿ ಜನರಿಗೇನು, ಮುಸ್ಲಿಂ ವಿರೋಧಿ ಓಟುಗಳು ಬರಬೇಕು ಬಿಜೆಪಿಗೆ, ಮತ್ತು ಗಾಂಧಿ ವಿರೋಧಿ ಓಟುಗಳು ಬರಬೇಕು ಬಿಜೆಪಿಗೆ. ಹಾಗೇಳಿ ಹೈ ಲೆವೆಲಲ್ಲಿ ಮಾತಾಡಿದರೆ ಸರಕಾರ ಕಾನ್ಸ್ಟಿಟ್ಯೂಷನ್ ಒಪ್ಪುವುದಿಲ್ಲ, ಸೆಕ್ಯುಲರಿಸಂ ಹೇಳುವ ಶಬ್ದವನ್ನು ತೆಗಿಲಿಕ್ಕೆ ಆಗುವುದಿಲ್ಲ. ಜೊತೆಗೆ ಅಂತಾರಾಷ್ಟ್ರೀಯ ಏನು ಸಂಬಂಧಗಳು ವಹಿವಾಟುಗಳಿದೆ ಅದಕ್ಕೆ ಧಕ್ಕೆ ಬರ್ತದೆ, ಅಷ್ಟು ಸುಲಭ ಇಲ್ಲ ಅದನ್ನು ಮಾಡಲಿಕ್ಕೆ. ಈಗ ನಿಮಗೆ ಒಂದಿಷ್ಟು ತುಣುಕುಗಳನ್ನು ತೋರಿಸ್ತೇನೆ ನೋಡಿ. ಇದರಲ್ಲಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ, ಪ್ರಜ್ಞಾ ಸಿಂಗ್ ಠಾಕೂರ್, ನಳಿನ್ ಕುಮಾರ್ ಕಟೀಲ್, ಇದು ನಿಮಗೆ ತೋರಿಸುವಂಥದ್ದು ಒಂದು ಉದಾಹರಣೆಯಾಗಿ. ಇಂಥದ್ದು ನಿಮಗೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಬೇಕಾದಷ್ಟು ಸಿಗ್ತದೆ. ಅವರು ಸೆಕ್ಯುಲರ್ ಶಬ್ದವನ್ನು ತೆಗಿತೇವೆ, ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಅನಂತಕುಮಾರ್ ಹೆಗಡೆಯವರು ಹೇಳ್ತಾರೆ. ಹೂಯಿಸಿ ಈಸ್ ಎ ಪಾರ್ಲಿಮೆಂಟೇರಿಯನ್, ಎಕ್ಸ್ ಮಿನಿಸ್ಟರ್. ಆಯಿತು, ಪ್ರಜ್ಞಾ ಸಿಂಗ್ ಠಾಕೂರ್ ಯಾರವಳು? MP. ಗಾಂಧಿಯನ್ನು ತೆಗಳ್ತಾರೆ, ಗೋಡ್ಸೆ ದಿನಾಚರಣೆಯನ್ನು ಮಾಡ್ತಾರೆ. ಕಟೀಲ್ರವರು ಗಾಂಧಿಯವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಇವರು ಯಾರು ಕೂಡ ಸಾಮಾನ್ಯ ಏನು ತಿಳಿಯದ ಕಾರ್ಯಕರ್ತರಲ್ಲ, ಎಲ್ಲ ವೆಲ್ ನೋನ್ ಲೀಡರ್ಸ್. ಅಂದರೆ ಎರಡು ಗುಂಪುಗಳು ಏಕಕಾಲಕ್ಕೆ ಆಕ್ಟಿವ್ ಆಗಿದೆ. ಒಂದು ಗುಂಪು ಸಮಜಾಯಿಸಿಕೊಂಡು ನಾವು ಗಾಂಧಿ ವಿರೋಧಿಗಳಲ್ಲ, ನಾವು ಜಾತ್ಯತೀತ ವಿರೋಧಿಗಳಲ್ಲ ಹೇಳಿಕೊಂಡು ಅಧಿಕಾರದಲ್ಲಿ ಇರಲಿಕ್ಕೆ ಮತ್ತು ಅನುಭವಿಸಲಿಕ್ಕೆ ಪ್ರಾಕ್ಟಿಕಲ್ ಆಗಿರುವಂಥವ್ರು. ಇನ್ನೊಬ್ಬರು ಗಾಂಧಿ ವಿರೋಧ ಜಾತ್ಯತೀತ ವಿರೋಧವನ್ನು ಭಾವನಾತ್ಮಕವಾಗಿ ಎಬ್ಬಿಸಲಿಕ್ಕೆ ಇರತಕ್ಕಂಥ ಗುಂಪು. ಈ ಎರಡು ಗುಂಪುಗಳು ಕೆಲಸ ಮಾಡ್ತಾ ಇದೆ.
ಈಗ ನಾನು ಹೇಳೋದಿಷ್ಟೇ. ಕೊನೆಯದಾಗಿ ಬಿಜೆಪಿಯವರು ಪ್ರಣಾಳಿಕೆಯಲ್ಲಿ ನೀವು ಸ್ಪಷ್ಟಪಡಿಸಬೇಕು, ನೀವು ಜಾತ್ಯತೀತ ಸಿದ್ಧಾಂತವನ್ನು ಒಪ್ಪುತ್ತೀರೋ ಇಲ್ಲ. ಪ್ರಣಾಳಿಕೆಯಲ್ಲಿ ಯಾಕೆ ನೀವು ಯಾಕೆ ತಳಮಟ್ಟದ ಕಾರ್ಯಕರ್ತರ ಬಾಯಲ್ಲಿ ಹೇಳಿಸ್ತೀರಿ? ತಳಮಟ್ಟದ ಕಾರ್ಯಕರ್ತರು, ತಳಮಟ್ಟದ ಮುಖಂಡರುಗಳು, ಅನಂತಕುಮಾರ್ ಹೆಗಡೆಯವರು ಹೇಳುವುದನ್ನು ಪ್ರಣಾಳಿಕೆಯಲ್ಲಿ ಹಾಕಿ ಇಲೆಕ್ಷನ್ ಫೇಸ್ ಮಾಡಿ. ಹಿಂದೂ ರಾಷ್ಟ್ರ ಅಂದರೆ ಏನು ನಿಮ್ಮದು? ಎಲ್ಲಿ ನೋಡಿದ್ರೂ ಹಿಂದೂ ರಾಷ್ಟ್ರದ ಭಾಷಣ ಪ್ರಣಾಳಿಕೆಯಲ್ಲಿ ಇಲ್ಲ, ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಬರುವುದಿಲ್ಲ. ಯಾಕೆಂದರೆ ಅದು ಕಮಿಟ್ಮೆಂಟ್ ಆಗ್ತದೆ, ಕಮಿಟ್ಮೆಂಟ್ ಇಲ್ಲ ನಿಮ್ಮದು. ಕಾರ್ಯಕರ್ತರಿಗೂ ದ್ರೋಹ. ಹಿಂದೂ ರಾಷ್ಟ್ರ ಅಂದರೆ ಏನು ನಿಮ್ಮದು? ಹಿಂದೂ ರಾಷ್ಟ್ರದ ಅಡಿಯಲ್ಲಿ ಆರ್ಥಿಕ ಸಿದ್ಧಾಂತಗಳೇನು? ಹಿಂದೂ ರಾಷ್ಟ್ರದ ಅಡಿಯಲ್ಲಿ ನಿಮ್ಮ ಸಾಮಾಜಿಕ ನಿಯಮಗಳು, ಸಿದ್ಧಾಂತಗಳೇನು? ಹಿಂದೂ ರಾಷ್ಟ್ರದ ಅಡಿಯಲ್ಲಿ ಶೈಕ್ಷಣಿಕ ಸಿದ್ಧಾಂತಗಳೇನು? ಸಾಮಾಜಿಕ ನಿರ್ಧಾರಗಳೇನು? ನಿಮ್ಮ ಸರ್ಕಾರ ತಗೊಳ್ಳುವಂಥ ವಿದೇಶಾಂಗ ನಿರ್ಧಾರಗಳೇನು ಹಿಂದುತ್ವದ ಅಡಿಯಲ್ಲಿ ಹೇಳಿ, ಪ್ರಣಾಳಿಕೆಯಲ್ಲಿ ಹಾಕಿ. ಗಾಂಧಿಯ ಬಗ್ಗೆ ನಿಮ್ಮ ನಿಲುವುಗಳೇನು? ಇದನ್ನೆಲ್ಲ ನಾವು ಮಾಡ್ತೇವೆ, ನಮ್ಗೆ ಊಟ ಕೊಡಿ ಅಂತ ಕೇಳಿಬಿಡಿ ಒಮ್ಮೆ. ನೀವು ಪ್ರಣಾಳಿಕೆಯಲ್ಲಿ ಹಾಕಿ ಕಮಿಟ್ ಆಗೋದಿಲ್ಲ. ಇಲ್ಲಿ ಬಡಕಾಯಿಸೋದು ಯಾರನ್ನು? ಕಾರ್ಯಕರ್ತರನ್ನು. ಚುನಾವಣೆ ಗೆದ್ದ ಮೇಲೆ ಕಾರ್ಯಕರ್ತರಿಗೂ ದ್ರೋಹ, ನಿಮ್ಮನ್ನು ನಂಬಿ ಓಟ್ ಹಾಕಿದ ಜನರಿಗೂ ದ್ರೋಹ. ಹೇಳಿ, ಜಾತ್ಯತೀತ ಹೇಳುವ ಶಬ್ದವನ್ನು ತೆಗಿತೇವೆ ಅಂತ ಯು ಫೇಸ್ ದ ಇಲೆಕ್ಷನ್. ಯಾಕೆಂದರೆ ಭಾರತ ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಬಹುಮತದಲ್ಲಿ ನೀವೇನಾದ್ರು ಪ್ರಣಾಳಿಕೆ ಇದನ್ನೆಲ್ಲ ಹಾಕಿ ಫುಲ್ ಮೆಜಾರಿಟಿ ಬಂದರೆ ಮುಗೀತಲ್ಲ ಕತೆ. ಬಿ ಜೆ ಪಿಯ ಈ ದ್ವಂದ್ವ ನಿಲುವಿನ ಬಗ್ಗೆ ಜನರು ನಿಮ್ಮ ಅಭಿಪ್ರಾಯವನ್ನು ನೀವು ವಿವೇಚನೆಯಿಂದ ನಿಮ್ಮ ನಿಮ್ಮ ಆತ್ಮಸಾಕ್ಷಿಗೆ ನೀವು ಸ್ವೀಕಾರ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.